ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಾವು ಇಂದಿನ ಉಪನ್ಯಾಸದ ವರ್ಗದಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಸೋಷಿಯಲ್ ಪ್ರೊಸೆಸಸ್, ಸಾಮಾಜಿಕ ಪ್ರಕ್ರಿಯೆಗಳು ಅಂತಂದ್ರೇನು, ಅದರ ಪೀಠಿಕೆ, ಅರ್ಥ ಹಾಗೂ ಅದರ ವ್ಯಾಖ್ಯೆಗಳನ್ನು ಮತ್ತು ಅದರ ವಿವಿಧ ಪ್ರಕಾರಗಳ ಬಗ್ಗೆ ನಾವು ಮಾಡೋಣಂತ ಚರ್ಚೆ ಮಾಡೋಣಂತ. ಮೊದಲನೇದಾಗಿ ಸಾಮಾಜಿಕ ಪ್ರಕ್ರಿಯೆಗಳ ಪೀಠಿಕೆಯನ್ನು ನಾವೇನು ಮಾಡೋಣಂತ ನೋಡೋಣ. ಸಾಮಾಜಿಕ ಪ್ರಕ್ರಿಯೆಗಳು ಮಾನವ ಸಮಾಜದಲ್ಲಿ ಕಂಡುಬರುವಂತಹ ವಿವಿಧ ಪ್ರಕ್ರಿಯೆಗಳಿಗೆ ಸಾಮಾಜಿಕ ಏನಂತ ಕರಿತೀವಿ, ಪ್ರಕ್ರಿಯೆಗಳು ಅಂತ ಕರಿತೀವಿ. ಈ ಸಾಮಾಜಿಕ ಪ್ರಕ್ರಿಯೆಗಳು ಸಮಾಜಶಾಸ್ತ್ರದ ಪರಿಕಲ್ಪನೆಗಳಲ್ಲಿ ಮೂಲಭೂತವಾದಂತಹ ಹಲವಾರು ಪರಿಕಲ್ಪನೆಗಳಲ್ಲಿ ಒಂದಾಗಿದೆ. ಇದು ಮೂಲಭೂತವಾದ ಫಂಡಮೆಂಟಲ್ ಸೋಷಿಯಲ್ ಕಾನ್ಸೆಪ್ಟ್. ಸಂಘ, ಸಂಸ್ಥೆ, ಸಮುದಾಯ, ಸಾಮಾಜಿಕ ಬದಲಾವಣೆ, ಸಾಮಾಜಿಕ ರಚನೆ, ಸಾಮಾಜಿಕ ಅಭಿವೃದ್ಧಿ, ಸ್ತರ ವಿನ್ಯಾಸ, ಹೀಗೆ ಅನೇಕ ಹಲವಾರು ಪರಿಕಲ್ಪನೆಗಳನ್ನು ಸಮಾಜಶಾಸ್ತ್ರಜ್ಞರು ಮಾನವ ಸಮಾಜವನ್ನು ಅಧ್ಯಯನ ಮಾಡುವಂತಹ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ, ಪರಿಕಲ್ಪನೆಗಳನ್ನು ಹುಟ್ಟುಹಾಕಿದ್ದಾರೆ. ಆ ಪರಿಕಲ್ಪನೆಗಳಲ್ಲಿ ಸಾಮಾಜಿಕ ಪರಿಕಲ್ಪನೆಯು ಕೂಡ ಒಂದು ಮೂಲಭೂತವಾದಂತಹ ಪರಿಕಲ್ಪನೆಯಾಗಿದೆ. ಮಾನವನು ಒಂದು ಪ್ರಾಣಿ ವರ್ಗಕ್ಕೆ ಸೇರಿದ್ದಾನೆ. ಮಾನವನು ಇತರ ಪ್ರಾಣಿಗಳಂತೆ ಅವನು ಕೂಡ ಒಂದು ಪ್ರಾಣಿ. ಇತರ ಪ್ರಾಣಿಗಳಲ್ಲಿ ಕಂಡು ಬರ್ತಕ್ಕಂತಹ ಸಹಜ ಪ್ರವೃತ್ತಿಗಳು, ಬೇಸಿಕ್ ನೀಡ್ಸ್, ಬೇಸಿಕ್ ಇನ್ಸ್ಟಿಂಕ್ಟ್ಸ್ಗಳು ಕೂಡ ಮಾನವನಲ್ಲಿ ಏನಂತವ ಕಂಡು ಬರ್ತವೆ. ಹೀಗೆ ಮಾನವನು ಕೇವಲ ಒಂದು ಪ್ರಾಣಿ ವರ್ಗಕ್ಕೆ ಸೇರಿರುವುದು ಅಷ್ಟೇ ಅಲ್ಲದೆ ಪ್ರಾಣಿ ಸಹಜವಾದಂತಹ ಗುಣಗಳು ಆತನಲ್ಲಿ ಕಂಡುಬರುವುದರ ಜೊತೆಗೆ ಮಾನವನನ್ನು ನಾವೇನಂತ ಕರಿತೀವಿ, ಆತನನ್ನು ಸಾಮಾಜಿಕ ಪ್ರಾಣಿ, ಮೇನ್ಗೆ ಸೋಷಿಯಲ್ ಅನಿಮಲ್, ಸಾಮಾಜಿಕ ಪ್ರಾಣಿ. ಮಾನವನನ್ನು ನಾವು ಸಾಮಾಜಿಕ ಪ್ರಾಣಿ ಅಂತ ಕರಿತೀವಿ. ಯಾಕಂದ್ರೆ ಮಾನವ ಸಮಾಜೀಯವೇ ಇದ್ದಾನೆ, ಸೋಷಿಯಲ್ ಅನಿಮಲ್ ಇದ್ದಾನೆ, ಸಾಮಾಜಿಕ ಪ್ರಾಣಿ ಇದ್ದಾನೆ. ಸಮಾಜದಲ್ಲಿ ಇದ್ದುಕೊಂಡು ಬದುಕಿ ಬಾಳಿದಾಗ ಆ ಮಾನವನ ಜೀವನಕ್ಕೆ ಒಂದು ವಿಶೇಷವಾದಂತಹ ಅರ್ಥ ಏನಾಗ್ತದೆ ಬರ್ತದೆ. ಮಾನವನು ಏಕಾಂಗಿಯಾಗಿ ಜೀವಿಸ್ಲಿಕ್ಕೆ ಏನಾಗಿಲ್ಲ, ಸಾಧ್ಯ ಆಗಿಲ್ಲ. ಮಾನವನ ಜೀವನ ಒಂಟಿ ಜೀವನವಲ್ಲ, ಇವಾಗ ಸಮೂಹ ಜೀವಿ, ಈಸ್ ಎ ಗ್ರೂಪ್ ಪರ್ಸನ್. ಸಮೂಹದಲ್ಲಿ ಇತರ ಮಾನವರ ಜೊತೆಗೆ ಆತ ಇದ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ಏನ್ ಮಾಡಬೇಕಾಗ್ತದೆ, ನಡೆಸಬೇಕಾಗ್ತದೆ. ಅವನನ್ನು ಏನಂತ ಕರೀತಾರೆ, ಸಮೂಹ ಜೀವಿ, ಏಕಾಂಗಿಯಾಗಿ ಒಂಟಿಯಾಗಿ ಬಾಳಲಿಕ್ಕೆ, ಬದುಕಲಿಕ್ಕೆ, ಬೆಳೀಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಆದ್ದರಿಂದ ಆತನನ್ನು ಏನು ಕರಿತೀವಿ ನಾವು, ಮಾನವನು ಸಮೂಹ ಜೀವಿ ಅಂತ ಏನು ಮಾಡ್ತೀವಿ ನಾವು ಕರಿತೀವಿ. ಮತ್ತು ಸಂಘ ಜೀವಿ, ಇತರರ ಜೊತೆಗೆ ಆತ ಏನು ಮಾಡ್ತಾನೆ, ಅನೇಕ ರೀತಿಯ ಸಂಪರ್ಕವನ್ನು ಬಂತಾನೆ, ಸಂಬಂಧಗಳನ್ನು ಬೆಳೆಸ್ಕೊತಾನೆ. ಆ ಸಂಬಂಧಕ್ಕೆ ತಕ್ಕಂತೆ ವಿವಿಧ ಪಾತ್ರಗಳನ್ನು, ಜವಾಬ್ದಾರಿಯನ್ನು ಆತ ಏನು ಮಾಡಬೇಕಾಗ್ತದೆ, ನಡೆಸಿಕೊಂಡು ಹೋಗಬೇಕಾಗ್ತದೆ. ಆದುದರಿಂದ ಆತನನ್ನು ನಾವು ಕರಿತೀವಿ ಸಂಘ ಜೀವಿ ಅಂತ ಏನು ಮಾಡ್ತೀವಿ, ಕರಿತೀವಿ ಸಾಮಾಜಿಕ ಪ್ರಾಣಿ ಅಂತ ಕರಿತೀವಿ. ಹೀಗೆ ಮಾನವ ಕೇವಲ ಒಂದು ಪ್ರಾಣಿ ವರ್ಗಕ್ಕೆ ಸೇರಿರುವುದು ಅಷ್ಟೇ ಅಲ್ಲದೆ ಆತ ಸಮೂಹ ಜೀವಿಯಾಗೇನೆ, ಸಂಘ ಜೀವಿಯಾಗೇನೆ ಮತ್ತು ಸಮಾಜದ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಸದಸ್ಯನಾಗಿ ಇಟ್ಕೊಂಡು ಜೀವನವನ್ನು ನಡೆಸತಕ್ಕಂತಹ ಒಂದು ವ್ಯಕ್ತಿ ಆಗ್ಯಾನ ಅಂತ ನಾವು ಮಾಡಬಹುದು, ಹೇಳ್ಬೋದು. ಈ ಸಮೂಹ ಜೀವನದಲ್ಲಿ, ಸಂಘ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಆತ ಇನ್ನಿತರರ ಜೊತೆಗೆ ಆತ ಏನ್ ಮಾಡಬೇಕಾಗ್ತದೆ, ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ, ವಿವಿಧ ಕ್ರಿಯಾಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ವಿವಿಧ ಕ್ರಿಯೆ ಈ ಕ್ರಿಯೆಗಳನ್ನು ಮಾಡಬೇಕಾಗ್ತದೆ. ಇನ್ನಿತರ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡಾಗ, ಸಂಪರ್ಕಕ್ಕೆ ಬಂದಾಗ ಆತನಲ್ಲಿ ಏನಾಗ್ತದೆ, ಅಂತರ್ಕ್ರಿಯೆಗಳನ್ನು ನಾವು ಕಾಣ್ತೀವಿ. ಇಂಟ್ರಾಕ್ಷನ್, ವ್ಯಕ್ತಿಯ ನಡುವೆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿದಾಗ, ವ್ಯಕ್ತಿ ಇನ್ನೊಂದು ಸಮೂಹವನ್ನು ಸಂಪರ್ಕಿಸಿದಾಗ,
ಆತ ಆ ಸಮೂಹದ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಆತ ಏನ್ ಮಾಡ್ತಾನೆ, ಆತನ ಕ್ರಿಯೆಯನ್ನು ಮಾಡ್ತಾನೆ, ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ. ಹೀಗೆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವುದಕ್ಕೆ ವ್ಯಕ್ತಪಡಿಸತಕ್ಕಂಥ ಒಂದು ಪ್ರಕ್ರಿಯೆ ಚಟುವಟಿಕೆಗೆ ಕರೀತಾರೆ ಅಂತಃಕ್ರಿಯೆ ಅಂತ ಕರೀತಾರೆ. ಆ ಅಂತಃಕ್ರಿಯೆ ಸಮಾಜದಲ್ಲಿ ಸಮಾಜ ಜೀವಿಯಾಗಿ ಅಂತಃಕ್ರಿಯೆಗಳನ್ನು ಮಾಡುವುದಕ್ಕೆ ಏನಂತ ಕರೀತಾರೆ, ಸಾಮಾಜಿಕ ಅಂತಃಕ್ರಿಯೆ ಅಂತ ಕರೀತಾರೆ. ಈ ಸಾಮಾಜಿಕ ಅಂತಃಕ್ರಿಯೆಗಳು ಸಾಮಾಜಿಕ ಸಂಬಂಧಗಳನ್ನು ಬೆಳೆಸ್ತವೆ, ಈ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸ್ತವೆ. ಈ ಸಾಮಾಜಿಕ ಸಂಬಂಧಗಳು ವಿವಿಧ ರೂಪಗಳಲ್ಲಿ ನಾವು ಕಾಣಬಹುದು. ಸಹಕಾರದ ರೂಪದಲ್ಲಿ ನಾವು ಕಾಣಬಹುದು, ಕೋಆಪರೇಷನ್ ರೂಪದಲ್ಲಿ ನಾವು ಕಾಣಬಹುದು, ಮತ್ತು ಸ್ಪರ್ಧೆ ಕಾಂಪಿಟಿಷನ್ ರೂಪದಲ್ಲಿ ನಾವು ಕಾಣಬಹುದು. ಅದೇ ರೀತಿ ಏನದ ಹೊಂದಾಣಿಕೆ ಹೊಂದಾಣಿಕೆ ರೂಪದಲ್ಲಿ ನಾವು ಮಾಡಬಹುದು ಕಾಣಬಹುದು, ಸಮಂಜನದ ರೂಪದಲ್ಲಿ ಕಾಣಬಹುದು, ವಿವಿಧ ರೂಪದಲ್ಲಿ ಸ್ಪರ್ಧೆಯ ಮೂಲಕ ನಾವು ಕಾಣಬಹುದು, ಸಹಕಾರದ ಮೂಲಕ ನಾವು ಕಾಣಬಹುದು, ಹೊಂದಾಣಿಕೆ ಮೂಲಕ ನಾವು ಕಾಣಬಹುದು, ಸ್ಪರ್ಧೆಯ ಮೂಲಕ ನಾವು ಕಾಣಬಹುದು, ಸಂಘರ್ಷದ ಮೂಲಕ ನಾವು ಮಾಡಬಹುದು ಕಾಣಬಹುದು. ಹೀಗೆ ವಿವಿಧ ರೀತಿಯ ಸಂಬಂಧಗಳನ್ನು ನಾವು ಮಾಡ್ತೇವೆ ನಾವು ಕಾಣ್ತೇವೆ. ಒಟ್ಟಿನಲ್ಲಿ ಮಾನವ ಸಮಾಜ ಜೀವಿ, ಸಮೂಹ ಜೀವಿ, ಸಂಘ ಜೀವಿ ಏನಾಗ್ಯಾನ ಆಗ್ಯಾನ. ಈ ಸಮೂಹ ಜೀವಿ, ಸಮಾಜ ಜೀವಿ, ಸಂಘ ಜೀವಿ ಆದಂಥ ಮಾನವ ವಿವಿಧ ಜನರ ಜೊತೆ ಒಡನಾಟವನ್ನು, ವಿವಿಧ ಸಮೂಹಗಳ ಜೊತೆ ಒಡನಾಟವನ್ನು ಸಂಪರ್ಕವನ್ನು ಏನ್ ಮಾಡ್ತಾ ಹೋಗ್ತಾನೆ, ಪಡೆದುಕೊಳ್ತಾ ಹೋಗ್ತಾನೆ. ಆ ಸಂಪರ್ಕದ ಜೊತೆಗೆ ಆತ ವಿವಿಧ ಸ್ಥಾನಮಾನಗಳನ್ನು ಅಂತಸ್ತನ್ನ ಏನ್ ಮಾಡ್ತಾನೆ ಆತ ಪಡಿತಾ ಹೋಗ್ತಾನೆ. ಆ ಅಂತಸ್ತಿಗೆ ತಕ್ಕಂತೆ ಆತ ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಆತ ಏನ್ ಮಾಡಬೇಕಾಗ್ತ. ಈ ಸಂದರ್ಭದಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಏನಾಗ್ತಾವ, ಚಟುವಟಿಕೆಗಳು ಏನಾಗ್ತಾವ ನಡೀತಾವ. ಹೀಗೆ ಸಾಮಾಜಿಕ ಪ್ರಕ್ರಿಯೆಗಳು ಸಾಮಾಜಿಕ ಪ್ರಕ್ರಿಯೆಗಳು ಸಾಮಾಜಿಕ ಪ್ರಕ್ರಿಯೆಗಳಿಗೆ ಸಹಾಯಕವಾಗ್ತವೆ, ಕಾರಣೀಭೂತವಾಗ್ತವೆ. ಸಾಮಾಜಿಕ ಅಂತಃಕ್ರಿಯೆ ಏನ್ ಮಾಡ್ತದೆ, ಸಾಮಾಜಿಕ ಪ್ರಕ್ರಿಯೆಗಳನ್ನ ಬೆಳೆಸಿಕೊಂಡು ಬರ್ತದೆ. ಈ ಸಾಮಾಜಿಕ ಪ್ರಕ್ರಿಯೆಗಳು ಅಂತಂದ್ರೆ ಏನು, ಸಮಾಜದಲ್ಲಿ ಮಾಡ್ತಕ್ಕಂತ ವಿವಿಧ ರೀತಿಯ ಪ್ರಕ್ರಿಯೆಗಳಿಗೆ ಏನಂತ ಕರೀತಾರೆ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರೀತಾರೆ. ಈ ಸಾಮಾಜಿಕ ಪ್ರಕ್ರಿಯೆಗಳು ನಾವು ವ್ಯಕ್ತಿ ವ್ಯಕ್ತಿಯ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹ ಸಮೂಹಗಳ ನಡುವೆ, ವ್ಯಕ್ತಿ ಮತ್ತು ಸಂಸ್ಕೃತಿ ಸಂಸ್ಕೃತಿಯ ನಡುವೆ ಸಾಮಾಜೀಕರಣದ ರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಈ ಅಂತಃಕ್ರಿಯೆಗಳು ವ್ಯಕ್ತಿ ವ್ಯಕ್ತಿಯ ನಡುವೆ ನಾವು ಕಂಡು ಬರ್ತಕ್ಕಂಥ ನಾವು ಕಾಣ್ತೀವಿ. ಗಂಡ ಹೆಂಡತಿ, ಉದಾಹರಣೆಗಾಗಿ ಗಂಡ ಹೆಂಡತಿ, ತಂದೆ ಮಕ್ಕಳು, ಉದ್ಯೋಗಪತಿಗಳು ಮತ್ತು ಉದ್ಯೋಗಿಗಳು, ಆಳುವವರು ಮತ್ತು ಆಲಿಸಿಕೊಳ್ಳುವವರು, ವ್ಯಾಪಾರಸ್ಥರು ಮತ್ತು ಗಿರಾಕಿಗಳು, ಸ್ನೇಹಿತರು ಮತ್ತು ಸ್ನೇಹಿತರ ನಡುವೆ, ಸ್ನೇಹಿತರು ಮತ್ತು ಶತ್ರುಗಳ ನಡುವೆ, ಸೊ ಹೀಗೆ ವಿವಿಧ ರೀತಿಯ ಸಂಬಂಧಗಳನ್ನು ನಾವು ಕಾಣ್ತೀವಿ. ಈ ಸಂಬಂಧಗಳನ್ನು ವಿಮರ್ಶಿಸಿ ಅಧ್ಯಯನ ಮಾಡ್ತಕ್ಕಂಥ ಕಾರ್ಯವನ್ನು ಯಾವ್ದು ಮಾಡ್ತದೆ ಅಂದ್ರೆ ಸಮಾಜಶಾಸ್ತ್ರ ಮಾಡ್ತದೆ. ಸಮಾಜಶಾಸ್ತ್ರ ಗತಿಯಲ್ಲೂ ಆಗ್ಯದ, ಅದರಂತೆ ಅದೇನಾಗ್ತದೆ ಡೈನಾಮಿಕ್ ಆಗ್ಯದ, ಬದಲಾವಣೆಯ ಗುಣವನ್ನ ಚಲನೆಯ ಗುಣವನ್ನು ಏನ್ ಮಾಡಿದ ಹೊಂದ್ಯದ. ಹೀಗೆ ಚಲನೆಯ ಗುಣದ ಸಂದರ್ಭದಲ್ಲಿ ವಿವಿಧ ರೀತಿಯ ಸಂಪರ್ಕಕ್ಕೆ ಸಂಬಂಧಗಳನ್ನು ಬೆಳೆಸ್ತಕ್ಕಂಥದ್ದನ್ನು ನಾವು ಏನ್ ಮಾಡ್ತೀವಿ ಕಾಣ್ತೀವಿ. ಸಾಮಾಜಿಕ ಪ್ರಕ್ರಿಯೆಗಳು ಸಮಾಜದಲ್ಲಿ ನಡೆಯುವುದಕ್ಕೆ ಏನು ಕರೀತಾರೆ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಏನ್ ಮಾಡ್ತಾರೆ ಕರೀತಾರೆ. ಈ ಸಾಮಾಜಿಕ ಪ್ರಕ್ರಿಯೆಗಳು ಏನ್ ಮಾಡ್ತಾವ, ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದರ ಮೂಲಕ, ಪರಸ್ಪರ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದರ ಮೂಲಕ, ಮತ್ತು ಪುನಃ ಸಂಘರ್ಷಗಳು ಉಂಟಾದಾಗ, ಭಿನ್ನಾಭಿಪ್ರಾಯಗಳು ಉಂಟಾದಾಗ ಅವುಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದರ ಮೂಲಕ, ಮತ್ತೆ ಪುನಃ ಸಂಬಂಧಗಳನ್ನು ಸ್ಥಾಪನೆ ಮಾಡಿರುವುದರ ಮೂಲಕ ಸಾಮಾಜಿಕ ಪ್ರಕ್ರಿಯೆಗಳು ಸಮಾಜದಲ್ಲಿ ಏನಾಗ್ತಾವ ಕಂಡುಬೀಳ್ತಾವೆ. ಇದು ಈ ಸಾಮಾಜಿಕ ಪ್ರಕ್ರಿಯೆಗಳು ವ್ಯಕ್ತಿಯ ವ್ಯವಸ್ಥಿತವಾದಂತಹ ನಡವಳಿಕೆಗಳ ಒಂದು ಸಂಕೀರ್ಣವಾದಂತಹ ರಚನೆಯಾಗಿದೆ, ಈ ಸಂಬಂಧಗಳ ಒಂದು ರಚನೆಯಾಗಿದೆ. ಈ ಸಾಮಾಜಿಕ ಪ್ರಕ್ರಿಯೆಗಳು ಕೆಲವು ಸಲ ಏನ್ ಮಾಡ್ತಾವ, ಜನರನ್ನು ಒಂದುಗೂಡಿಸ್ತಾವ, ವ್ಯಕ್ತಿ ವ್ಯಕ್ತಿಯನ್ನ, ವ್ಯಕ್ತಿ ಸಮೂಹಗಳನ್ನು ಏನ್ ಮಾಡ್ತಾವ, ಜನರನ್ನ ಒಂದುಗೂಡಿಸ್ತಾವ. ಸಹಕಾರದಿಂದ ಕೂಡಿ ದುಡಿತಕ್ಕಂತ ವ್ಯಕ್ತಿಗಳು ಅಥವಾ ವರ್ಗದವರು ಕೆಲವು ಸಲ ಏನ್ ಮಾಡಬಹುದು, ಪೈಪೋಟಿ ನಡೆಸಬಹುದು. ಪೈಪೋಟಿ ವಿಕೋಪಕ್ಕೆ ಹೋದಾಗ ಘರ್ಷಣೆ ಉಂಟಾಗಬಹುದು, ಘರ್ಷಣೆ ಗಂಭೀರ ಸ್ವರೂಪದಲ್ಲಿ ಹೋಗಬಹುದಾದರೂ
ರಾಜಿ ಅಥವಾ ಒಪ್ಪಂದದ ಮೂಲಕ ಏನ್ ಮಾಡಬಹುದು ಅವರು ಮತ್ತೆ ಏನ್ ಮಾಡಬಹುದು ಹೊಂದಾಣಿಕೆ ಮಾಡ್ಕೊಳ್ಬಹುದು ಒಂದಾಗಬಹುದು ಹೀಗೆ ಅಂತಕ್ರಿಯೆ ಎಂಬುದು ಜನರನ್ನ ಹತ್ತಿರಕ್ಕೆ ತರುವುದಕ್ಕೆ ಸಹಾಯಕವಾಗಿದ್ದರೆ ಇನ್ನೂ ಕೆಲವು ಸರಿ ಅದು ಏನ್ ಮಾಡ್ತದೆ ಜನರನ್ನು ಮತ್ತಷ್ಟು ದೂರ ದೂರ ಸರಿಯುವಂತೆ ಏನ್ ಮಾಡ್ತದೆ ಅದು ಮಾಡ್ತದೆ ಹೀಗೆ ಸಮಾಜದಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ದಿನನಿತ್ಯ ಏನಾಗ್ತವ ನಡೀತಕ್ಕಂಥದ್ದು ನಾವು ಕಾಣ್ತೀವಿ ಒಟ್ಟಿನಲ್ಲಿ ಈ ಸಾಮಾಜಿಕ ಪ್ರಕ್ರಿಯೆಗಳು ಸಮಾಜದಲ್ಲಿ ಬೆಳೆದುಕೊಂಡು ಬರ್ತಾವ ಅವು ವಿವಿಧ ರೂಪಗಳನ್ನು ಹೊಂದವ ಕೆಲವು ಜನರನ್ನು ಹತ್ತಿರಕ್ಕೆ ತರ್ತಾವ ಸಹಯೋಗ ಮಾಡ್ತಕ್ಕಂತಹ ಪ್ರಕ್ರಿಯೆಗಳಾಗ್ಯಾವ ಸರ್ಕಾರ ಹೊಂದಾಣಿಕೆ ಸ್ವಾಂಗೀಕರಣ ಇವು ಜನರನ್ನು ಮಾಡ್ತಾವ ಹತ್ತಿರಕ್ಕೆ ತರ್ತಾವ ಇನ್ನೂ ಕೆಲವು ಸಾಮಾಜಿಕ ಪ್ರಕ್ರಿಯೆಗಳು ವಿಘಟಿತ ರೂಪವನ್ನು ಸ್ಪರ್ಧೆ ಇರೋದ ಸಂಘರ್ಷ ಇರೋದ ಇದು ಜನರನ್ನೇನ್ ಮಾಡ್ತದೆ ಕೆಲವು ಸಂದರ್ಭದಲ್ಲಿ ದೂರ ದೂರ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ ಹೀಗೆ ಸಾಮಾಜಿಕ ಸಂಬಂಧಗಳ ಬಲೆ ಸಮಾಜ ಆಗಿರೋದ್ರಿಂದ ಇದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಪರಸ್ಪರ ಕಾರ್ಯಚಟುವಟಿಕೆಗಳು ಏನಾಗಿದೆ ಅದು ಸಹಾಯಕವಾಗಿದೆ ಮತ್ತು ವಿವಿಧ ಅಂತಸ್ತು ಮತ್ತು ಪಾತ್ರಗಳನ್ನ ಸಂಬಂಧಗಳಿಗೆ ಅನುಗುಣವಾಗಿ ಆತ ಏನ್ ಮಾಡಬೇಕಾಗ್ತದೆ ನಡೀಲಿಕ್ಕಾಗ್ತದೆ ಜವಾಬ್ದಾರಿಯನ್ನ ಹೊರಬೇಕಾಗ್ತದೆ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ ನಿರ್ದಿಷ್ಟವಾದ ಉದ್ದೇಶ ಗುರಿ ಸಾಧನೆಗಾಗಿ ಆತ ಅನೇಕ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗುವುದಕ್ಕೆ ಏನಂತ ಕರೀತಾರೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಏನ್ ಮಾಡ್ತಾರೆ ಕರೀತಾರೆ ಒಟ್ಟಿನಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ಅಂದ್ರೆ ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಯ ನಡುವೆ ವ್ಯಕ್ತಿ ಸಮೂಹದ ನಡುವೆ ಸಮೂಹ ಸಮೂಹಗಳ ನಡುವೆ ವ್ಯಕ್ತಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ನಡುವೆ ನಡೀತಕ್ಕಂತ ಸಾಮಾಜಿಕ ಅಂತರ್ಕ್ರಿಯೆಗೆ ಏನಂತ ಕರೀತಾರೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಏನ್ ಮಾಡ್ತಾರೆ ಕರೀತಾರೆ ನಾವು ಮುಂದಿನ ಒಂದು ವರ್ಗದಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳ ವ್ಯಾಖ್ಯೆಗಳೇನೋ ಅಂತಕ್ಕಂಥದ್ದನ್ನ ನೋಡೋಣ ಸಾಮಾಜಿಕ ಪ್ರಕ್ರಿಯೆಗಳು ಅಂತಂದ್ರೆ ಸಾಮಾಜಿಕ ಅಂತರ್ಕ್ರಿಯೆಗಳು ಸಮಾಜದ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ನಡೆದಾಗ ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ ಆ ಸಾಮಾಜಿಕ ಅಂತರ್ಕ್ರಿಯೆಗಳು ಸಾಮಾಜಿಕ ಪ್ರಕ್ರಿಯೆಗಳಿಗೆ ಏನಾಗ್ತವ ಎಡೆಮಾಡಿ ಕೊಡ್ತವ ವ್ಯಕ್ತಿ ಮತ್ತು ಸಮಾಜ ಒಂದಕ್ಕೊಂದು ನಿಕಟವಾದಂತಹ ಸಂಬಂಧವನ್ನು ಏನು ಮಾಡಿರ್ತದ ಹೊಂದಿರ್ತದೆ ವ್ಯಕ್ತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಅಂತ ನಾನು ಮಾಡ್ಬೋದು ಹೇಳ್ಬೋದು ಯಾಕಂದರೆ ವ್ಯಕ್ತಿಯನ್ನು ಬಿಟ್ಟು ಸಮಾಜ ಇರಲಿಕ್ಕೆ ಸಾಧ್ಯ ಇಲ್ಲ ಸಮಾಜನ ಬಿಟ್ಟು ವ್ಯಕ್ತಿ ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಎರಡು ಶಬ್ದಗಳಿಗೆ ಸಮಾಜ ಮತ್ತು ವ್ಯಕ್ತಿಗೆ ಅರ್ಥ ಬರಬೇಕಾದ್ರೆ ಅವೆರಡು ಸಮಾಜ ಮತ್ತು ವ್ಯಕ್ತಿ ಪರಸ್ಪರ ಏನು ಮಾಡಬೇಕು ಅವು ಕ್ರಿಯೆ ಮತ್ತು ಅಂತರ್ಕ್ರಿಯೆಗಳಲ್ಲಿ ತೊಡಗಬೇಕು ಒಬ್ಬರು ಇನ್ನೊಬ್ಬರಿಂದ ಪ್ರಭಾವಿತರಾಗಿ ಕ್ರಿಯೆ ಮತ್ತು ಅಂತರ್ಕ್ರಿಯೆಗಳಲ್ಲಿ ತೊಡಗಿದಾಗ ಸಾಮಾಜಿಕ ಪ್ರಕ್ರಿಯೆಗಳು ಏನಾಗ್ತವೆ ನಡೆದುಕೊಂಡು ಬರ್ತವೆ ಒಟ್ಟಿನಲ್ಲಿ ಸಾಮಾಜಿಕ ಪ್ರಕ್ರಿಯೆ ಒಂದು ನಿರಂತರವಾಗಿ ನಡೀತಕ್ಕಂತಹ ಕ್ರಿಯೆಯಾಗಿದ್ದು ಆ ಕ್ರಿಯೆ ಸಮಾಜದಲ್ಲಿ ವಿವಿಧ ಸಮೂಹಗಳ ಜೊತೆಗೆ ವಿವಿಧ ವ್ಯಕ್ತಿಗಳ ಜೊತೆಗೆ ವಿವಿಧ ಘಟಕಗಳ ಜೊತೆಗೆ ಪ್ರತಿನಿತ್ಯ ಮೇಲಿನ ಮೇಲೆ ನಡೀತಕ್ಕಂಥದ್ದನ್ನು ನಾವು ಕಾಣ್ತೀವಿ ಯಾವಾಗ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸ್ಕೋತಾನೆ ಆವಾಗ ವ್ಯಕ್ತಿ ತನ್ನದೇ ಆದಂಥ ವಿಶಿಷ್ಟವಾದಂಥ ಒಂದು ಜವಾಬ್ದಾರಿಯನ್ನು ಏನು ಮಾಡ್ತಾನೆ ಪಡೆದುಕೊಳ್ತಾನೆ ಆ ಜವಾಬ್ದಾರಿಯನ್ನು ಮೇಲಿನ ಮೇಲೆ ನಿಭಾಯಿಸ್ತಕ್ಕಂಥ ಒಂದು ಸಿಸ್ಟಮೆಟಿಕ್ ಆದಂಥ ಒಂದು ವ್ಯವಸ್ಥೆ ಸರಿಯಾದಂಥ ಒಂದು ವ್ಯವಸ್ಥಿತವಾದಂತಹ ಚಟುವಟಿಕೆಗಳ ಒಂದು ವ್ಯವಸ್ಥೆ ಏನು ಕರೀತಾರೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರೀತಾರೆ ಈ ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂಥ ವ್ಯಾಖ್ಯಾನ ಏನು ಮಾಡ್ಯಾರ ಕೊಟ್ಟಾರ ಆ ವ್ಯಾಖ್ಯಾನಕಾರರಲ್ಲಿ ಮಹತ್ವದ ಕೆಲವು ವ್ಯಾಖ್ಯೆಗಳನ್ನು ನಾವು ಮಾಡೋಣಂತ ನೋಡೋಣಂತ ಮೊದಲನೇದಾಗಿ ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ಮೆಕೇವರ್ ಮತ್ತು ಪೇಜ್ ಈ ಮೆಕೇವರ್ ಮತ್ತು ಪೇಜ್ ಇವರೇನಾಗ್ತಾರೆ ಅಂದ್ರೆ ಸಾಮಾಜಿಕ ಪ್ರಕ್ರಿಯೆ ಅಂತಂದ್ರೆ ಸಮಾಜದಲ್ಲಿ ಸಮೂಹದ ಸದಸ್ಯರ ಸಂಬಂಧಗಳು ಒಂದು ಕೂಡಿದಾಗ ವ್ಯಕ್ತಿ ವ್ಯಕ್ತಿ ನಡುವೆ ಸಂಬಂಧಗಳು ಒಂದು ಕೂಡಿದಾಗ ವ್ಯಕ್ತಿ ಮತ್ತು ಸಮೂಹಗಳ ನಡುವೆ ಸಂಬಂಧಗಳು ಒಂದು ಕೂಡಿದಾಗ ಆ ಸಂಬಂಧಗಳಿಗೆ ಒಂದು ವಿಶೇಷವಾದಂತಹ ರೂಪ ಬರ್ತದೆ ವಿಶೇಷವಾದಂತಹ ಗುಣ ಬರ್ತದೆ ಮಹತ್ವ ಬರ್ತದೆ ಆ ವಿಶೇಷವಾದಂತಹ ರೂಪ ಗುಣ ಪಡೆಯುವುದಕ್ಕೆ ಏನು ಕರೀತಾರೆ ಸಾಮಾಜಿಕ ಪ್ರಕ್ರಿಯೆಗಳು ನಾವೇನ್ ಮಾಡ್ಬೋದು ಹೇಳ್ಬೋದು
ಈ ಅಪರಿಚಿತರಾದಂತ ವ್ಯಕ್ತಿಗಳು ಸುಪರಿಚಿತರು ಯಾವಾಗ್ತಾರೆ? ಅವರು ವಿವಾಹ ಬಂಧನಕ್ಕೆ ಒಳಪಟ್ಟ ಅಪರಿಚಿತರಾದಂತ ಹುಡುಗ ಮತ್ತು ಹುಡುಗಿಯನ್ನ ವಿವಾಹ ಸಂಬಂಧಕ್ಕೆ ಒಳಪಡಿಸಿದಾಗ ಅವರಿಬ್ಬರು ಗಂಡ ಹೆಂಡತಿರ ಆಗ್ತಾರೆ. ಗಂಡ ಹೆಂಡತಿರ ಆದಾಗ ಅವ್ರು ಕೇವಲ ಗಂಡ ಹೆಂಡತಿರ ಆಗಂಗಿಲ್ಲ, ಮತ್ತ ಆ ಕುಟುಂಬದ ಸದಸ್ಯರ ಅಂದ್ರೆ ಹೆಣ್ಣು ಕೊಟ್ಟಂತ ಕುಟುಂಬದ ಸದಸ್ಯರ ಜೊತೆ ಸಂಬಂಧ ಬೆಳೆಸ್ಕೋತಾರೆ. ಅವಳು ಕೂಡ ಗಂಡನ ಕುಟುಂಬದ ಜನರ ನಡುವೆ ಸಂಬಂಧಗಳನ್ನು ಬೆಳೆಸ್ಕೊಳ್ತಾಳೆ. ಅವೆರಡು ಕುಟುಂಬಗಳು ಏನಾಗ್ತಾವ, ಪರಸ್ಪರ ಸಂಬಂಧಗಳನ್ನು ಬೆಳೆಸ್ಕೊಳ್ತಾವ. ಆಮೇಲೆ ಮದುವೆ ಆದ್ಮೇಲೆ ಅವನು ವಿಶೇಷವಾದಂತ ಏನ್ ಬರ್ತದೆ, ಒಂದು ಜವಾಬ್ದಾರಿ ಬರ್ತದೆ. ವಿಶೇಷವಾದಂತ ಕೆಲವು ಕೆಲಸ ಕಾರ್ಯಗಳನ್ನು ಆತೇನು ಮಾಡ್ಬೇಕಾಗ್ತದೆ, ಮಾಡಲೇಬೇಕಾಗ್ತದೆ, ಜವಾಬ್ದಾರಿಯ ನಿರ್ವಹಣೆ ಮಾಡಬೇಕಾಗ್ತದೆ. ವಿಶೇಷವಾದಂತ ಸ್ಥಾನಮಾನಗಳನ್ನು, ಅಂತಸ್ತನ್ನ ಪಾತ್ರವನ್ನ ಸಮಾಜದಲ್ಲಿ ಏನ್ ಮಾಡ್ತಾನೆ ಆತ ಮಾಡಬೇಕಾಗ್ತದೆ. ಹೀಗೆ ವಿಶೇಷವಾದಂತ ಸ್ಥಾನಮಾನ, ಅಂತಸ್ತು, ಜವಾಬ್ದಾರಿಯನ್ನು ಒದಗಿಸಿಕೊಡ್ತಕ್ಕಂತ ಒಂದು ಚಟುವಟಿಕೆಗಳ ಪ್ರಕ್ರಿಯೆ ಏನು ಕರೀತಾರೆ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಏನ್ ಮಾಡ್ತಾರೆ ಕರೀತಾರೆ ಅಂತಕ್ಕಂಥ ಮಾತನ್ನ ಮೆಕ್ಯಾವೆಲಿಯನ್ ಪೇಜ್ ಅವರು ಏನ್ ಮಾಡ್ತಾ ಇದಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಎರಡನೇದಾಗಿ ಎ ಡಬ್ಲ್ಯೂ ಗ್ರೀನ್ ಇವರ ಪ್ರಕಾರ ಸಾಮಾಜಿಕ ಪ್ರಕ್ರಿಯೆಗಳು, ಸಾಮಾಜಿಕ ಅಂತರ್ಕ್ರಿಯೆಗಳಲ್ಲಿ ಏರ್ಪಡುವ ವಿಶಿಷ್ಟ ವಿಧಾನಕ್ಕೆ ಸಾಮಾಜಿಕ ಕ್ರಿಯೆ ಮತ್ತು ಅಂತರ್ಕ್ರಿಯೆಗಳಲ್ಲಿ ಉಂಟಾಗ್ತಕ್ಕಂಥ ವಿಶಿಷ್ಟ ವಿಧಾನಕ್ಕೆ ಏನು ಕರೀತಾರೆ, ಸಾಮಾಜಿಕ ಅಂತರ್ಕ್ರಿಯೆ ಅಂತ ಏನ್ ಮಾಡ್ತಾರೆ ಕರೀತಾರೆ ಎ ಡಬ್ಲ್ಯೂ ಗ್ರೀನ್ ಅಂತಕ್ಕಂಥ ಸಮಾಜಶಾಸ್ತ್ರ. ಇನ್ ಗಿನ್ಸ್ಬರ್ಗ್ ಅಂತಕ್ಕಂಥ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಏನಂತಂದ್ರೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತಾರೆ ವ್ಯಕ್ತಿ ಮತ್ತು ಸಮೂಹಗಳ ನಡುವೆ ನಡೆಯುವ ಏರ್ಪಾಡಾಗ್ತಕ್ಕಂಥ ಪ್ರಕ್ರಿಯೆಗಳು. ವ್ಯಕ್ತಿ ನಡುವೆ ಅಂತ್ಯಕ್ರಿಯೆ ಆದಾಗ ಅದು ಸಮಾಜದಲ್ಲಿ ನಡೆದಾಗ ಸಾಮಾಜಿಕ ಅಂತ್ಯಕ್ರಿಯೆ ಅಂತ ಹೇಳ್ತೀವಿ. ಅವೇ ವ್ಯಕ್ತಿಗಳ ನಡುವೆ ಸಮಾಜದಲ್ಲಿ ನಿರಂತರವಾಗಿ ನಡೀತಕ್ಕಂಥದ್ದಕ್ಕೆ ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಹೇಳ್ತೀವಿ. ಈ ಸಾಮಾಜಿಕ ಪ್ರಕ್ರಿಯೆಗಳು ವಿವಿಧ ರೀತಿಯಲ್ಲಿ ಸಮಾಜದಲ್ಲಿ ಕಂಡುಬರ್ತವೆ. ವ್ಯಕ್ತಿ ಪರಸ್ಪರ ಸಂಧಿಸಿದಾಗ, ವ್ಯಕ್ತಿ ಸಮೂಹವನ್ನು ಸಂಧಿಸಿದಾಗ, ಕೆಲವು ಸಲ ಅಲ್ಲಿ ಏನ್ ಮಾಡ್ತೀವಿ ನಾವು ವ್ಯಕ್ತಿ ನಡುವೆ ಸಮೂಹಗಳ ನಡುವೆ ಸಹಕಾರವನ್ನು ಕಾಟು, ಕೋಆಪರೇಷನ್ ಅನ್ನು ಕಾಟು. ಕೆಲವು ಸಲ ಏನಾಗ್ತದೆ ಆ ಸಹಕಾರ ಕ್ರಮೇಣ ಏನಾಗ್ತದೆ ಸ್ಪರ್ಧೆಗೆ ಏನ್ ಮಾಡಬಹುದು, ಎಡೆ ಮಾಡಿಕೊಡ್ಬಹುದು. ಆ ಸ್ಪರ್ಧೆಗಳು ಕೆಲವು ಸಲ ಏನ್ ಮಾಡ್ತಾವ, ಸಂಘರ್ಷಕ್ಕೆ, ಹೊಡೆದಾಟಕ್ಕೆ ಭಿನ್ನಾಭಿಪ್ರಾಯ ಕಾರಣಕ್ಕಾಗಿ ಸಂಘರ್ಷ ಏನ್ ಮಾಡಬಹುದು, ಕಾನ್ಫ್ಲಿಕ್ಟ್ ತಂದೋರ್ಬಹುದು. ಮತ್ತೆ ಏನಾದ್ರು ಒಂದಾಗಿ ಹೊಂದಾಣಿಕೆಯನ್ನ ಕೂಡ ಏನ್ ಮಾಡ್ತಾರೆ ಮಾಡ್ಕೊಟ್ಟೆ, ಯಾಕೆ ಹೊಂದಾಣಿಕೆಯ ಜೀವನ, ಪರಸ್ಪರ ಹೊಂದಾಣಿಕೆಯ ಜೀವನ ಸಮಾಜದ ಒಂದು ತಿರುಳು, ಸಮಾಜದ ಜೀವನ ಹೊಂದಾಣಿಕೆ ಆಗಿದೆ. ಆನಂತರ ಏನ್ ಮಾಡ್ತಾರೆ, ಸ್ವಾಂಗೀಕರಣ, ಅವರು ತಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊತಾರೆ, ನಮ್ಮ ಸಂಸ್ಕೃತಿಯನ್ನ ಅವರು ಅಳವಡಿಸ್ಕೊತಾರೆ, ಅವ್ರ ಸಂಸ್ಕೃತಿ ನಾವು ಅಳವಡಿಸ್ಕೊತೀವಿ. ಒಟ್ಟಾರೆ ಹೊಂದಾಣಿಕೆಯನ್ನ ಸಮೂಹ ಜೀವನವನ್ನ ನಡೆಸತಕ್ಕಂಥದ್ದನ್ನ ನಾವು ಎಲ್ಲಿ ಕಾಣ್ತೀವಿ, ಸಮಾಜದಲ್ಲಿ ಕಾಣ್ತೀವಿ. ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಏನಂತ ಕರೀತಾರೆ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರೀತಾರೆ ಅಂತಕ್ಕಂಥ ಮಾತನ್ನ ವಿವಿಧ ಸಮಾಜಶಾಸ್ತ್ರಜ್ಞರ ವ್ಯಾಖ್ಯೆಗಳ ಮೂಲಕ ನಾವು ಮಾಡಬಹುದು, ತಿಳ್ಕೊಳ್ಬಹುದು. ನಾವು ಮುಂದಿನ ಒಂದು ಉಪನ್ಯಾಸ ವರ್ಗದಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳೇನೇನವ, ವಿವಿಧ ರೂಪಗಳೇನೇನವ ಅಂತಕ್ಕಂಥದ್ದನ್ನ ನಾವು ಮಾಡೋಣ, ನೋಡೋಣ. ಫಾರ್ಮ್ಸ್ ಆಫ್ ಸೋಷಿಯಲ್ ಪ್ರೊಸೆಸಸ್ ಅಂತಕ್ಕಂಥದ್ದನ್ನ ನಾವು ಮುಂದಿನ ವರ್ಗದಲ್ಲಿ ಏನ್ ಮಾಡೋಣ, ನೋಡೋಣ.